ಸ್ವಪ್ನಗಳು ಹೇಗೆ ಉಂಟಾಗುತ್ತವೆ? ಸ್ವಪ್ನಗಳು ಹೇಗೆ ಉಂಟಾಗ್ತವೆ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಕಲ್ಪನೆ ನೋಡಿ. ಇದುವರೆಗೂ ಕೂಡ ಸ್ಪಷ್ಟವಾಗಿ ಕನಸುಗಳು ಯಾಕೆ ಬರ್ತದೆ, ಮನುಷ್ಯನಿಗೆ ಹೆಂಗೆ ಬರ್ತವೆ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಮಾಡಲಿಕ್ಕೆ ಆಧಾರಗಳು ಸಿಕ್ಕಿಲ್ಲ. ಆದರೂ ಅದೊಂದು ಅಲೌಕಿಕವಾದಂತಹ, ಅಗೋಚರವಾದಂತಹ, ಇಂದ್ರಿಯಾತೀತವಾದಂಥ ವಿಚಾರ ಅದು. ಆ ಇಂದ್ರಿಯಾತೀತವಾದಂಥ ವಿಚಾರಗಳನ್ನು ಸಾಕ್ಷ್ಯಾಧಾರಗಳ ಮುಖಾಂತರ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕೆಲವು ಹೋಲಿಕೆಗಳನ್ನು, ಉದಾಹರಣೆಗಳನ್ನ ಕೊಟ್ಟು ನಾವು ಸಾಬೀತುಪಡಿಸಬಹುದು. ಈ ಸ್ವಪ್ನಗಳು ಏನಕ್ಕೆ ಬರ್ತವೆ ಅಂತಂದರೆ, ಈಗ ನಮ್ಮ ಶರೀರ, ಈ ತೋರುವಂತಹ ಶರೀರ ಇದೆಯಲ್ಲ, ಇದು ಸ್ಥೂಲ ಶರೀರ. ಈ ತೋರಿಕೆ ನಾವು ಕಾಣಿಸ್ತಾ ಇದ್ದೀವಿ, ಶರೀರ ಇದು ಸ್ಥೂಲ ಶರೀರ. ಈ ಶರೀರದಲ್ಲೇ ಒಂದು ಸೂಕ್ಷ್ಮ ಶರೀರ ಇದೆ, ಅದರ ಜೊತೆ ಜೊತೆಯಲ್ಲಿ ಒಂದು ಕಾರಣ ಶರೀರ ಅಂತ ಇದೆ. ಮೂರು ಶರೀರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ತೋರಿಕೆಯ ಈ ಕಾರಣ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಏನು ಕ್ರಿಯೆ ನಡೀತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ. ಈಗ ನಮಗೊಂದು ಚಳಿ ಜ್ವರ ಬಂದರೆ ಯಾಕೆ ಬಂತು ಅಂತ ನಮಗೆ ಗೊತ್ತಿದ್ದರೆ ಇನ್ನೊಬ್ಬರನ್ನ ಕೇಳೋಕೆ ಹೋಗ್ತೀವಿ, ನಮ್ಗೆ ಚಳಿ ಬಂದಿದೆ ಯಾಕೆ, ಜ್ವರ ಬಂದಿದೆ ಯಾಕೆ, ಕೆಮ್ಮು ಬಂದಿದೆ ಯಾಕೆ ಅಂತ. ಅಂದರೆ ಇನ್ನು ಒಳಗಡೆ ನಡೀತಕ್ಕಂಥ ಕ್ರಿಯೆಗಳನ್ನು ನಾವು ತಿಳ್ಕೊಳ್ಳೋದಾದರೂ ಹೇಗೆ? ಈಗ ನಾವು ಯಾರು ನೋಡಲಿ ನೋಡದೆ ಇರಲಿ, ಪಚನ ಕ್ರಿಯೆ ತಾನಾಗೇ ನಡೀತಾ ಇರ್ತದೆ, ರಕ್ತ ಸಂಚಲನ ತಾನಾಗೇ ನಡೀತಾ ಇರ್ತದೆ, ಇನ್ನು ಉಸಿರಾಟ ತಾನಾಗೇ ನಡೀತಾ ಇರ್ತದೆ. ಅದು ಯಾರೂ ಗಮನಿಸ್ಲಿ ಗಮನಿಸದೆ ಇರಲಿ, ಅವರು ಎದ್ದಿರಲಿ ಅಥವಾ ಮಲ್ಕೊಂಡಿರಲಿ, ಚಂದ ಗಾಢ ನಿದ್ರೆಯಲ್ಲಿರಲಿ, ಅದರ ಕ್ರಿಯೆಗಳು ಅವು ಆಟೋಮೆಟಿಕ್ಕಾಗಿ ನಡೀತಾನೇ ಇರ್ತವೆ. ಇನ್ನು ನಮ್ಮ ಯಕೃತುಗಳು ಕೆಲಸ ಮಾಡ್ತಾನೇ ಇರ್ತವೆ ಡೇ ಆ್ಯಂಡ್ ನೈಟು. ನಮ್ಮ ಮೂತ್ರಪಿಂಡಗಳು, ಆ ಮೂತ್ರಪಿಂಡಗಳು ಪ್ರತಿ ಕ್ಷಣವೂ ಕೂಡ ಕೆಲಸ ಮಾಡ್ತಾನೇ ಇರ್ತವೆ. ಅಂದರೆ ಆಟೋಮೆಟಿಕ್ಕಾಗಿ ಯಾರು ಹೇಳಿಕೊಟ್ರು ಇವಕ್ಕೆಲ್ಲ ಮಾಡೋದಕ್ಕೆ? ಅವಕ್ಕೆ ನಿಯಂತ್ರಣನೇ ಇಲ್ಲ, ನಮ್ಮ ಕಂಟ್ರೋಲಲ್ಲಂತೂ ಅವು ಯಾವೂ ಇಲ್ಲ. ಅವು ಪಾಡ್ಗೆ ಅವೇನು ಯಾವತ್ತರ ಒಂದಿನ ನಿಂತೋಗಬೇಕಷ್ಟೇ. ನಮಗೆ ಆಕ್ಟಿವೇಷನ್ ಮಾಡೋದು ಗೊತ್ತಿಲ್ಲ, ನಿಲ್ಲಿಸೋದು ಗೊತ್ತಿಲ್ಲ. ಈ ಆಟೋಮೆಟಿಕ್ ಅಂಗಗಳಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಇದು ಪರಮಾತ್ಮನ ಅದ್ಭುತವಾದಂತಹ ಸೃಷ್ಟಿ. ಈ ದೇಹನೇ ಆ ಥರ. ಈಗ ಮೂರು ದೇಹಗಳಿಂದ ಆಗಿರ್ತಕ್ಕಂಥ, ಸ್ಥೂಲ ಸೂಕ್ಷ್ಮ ಕಾರಣದಿಂದ ಆಗಿರ್ತಕ್ಕಂಥ ಈ ಶರೀರ ಮೂರು ವ್ಯವಸ್ಥೆಯಲ್ಲಿರ್ತದೆ: ಜಾಗೃತ ವ್ಯವಸ್ಥೆ, ಸುಸುಪ್ತ ವ್ಯವಸ್ಥೆ, ಸ್ವಪ್ನಾವಸ್ಥೆ ಅಥವಾ ನಿದ್ರಾವಸ್ಥೆ. ಈ ಮೂರು ವ್ಯವಸ್ಥೆಯಲ್ಲಿ ಇರ್ತದೆ, ಎದ್ದಿರ್ತದೆ. ಎದ್ದಿರುವಾಗ ಇದು ಜಾಗೃತ ವ್ಯವಸ್ಥೆ. ನಾವೆಲ್ಲವನ್ನು ನೋಡ್ತಾ ಇದ್ದೀವಿ, ಎಲ್ಲವನ್ನು ಕೇಳ್ತಾ ಇದ್ದೀವಿ, ಎಲ್ಲವನ್ನು ಕೂಡ ನಾವು ನಮ್ಮ ಗೋಚರವಾಗ್ತಾಯಿದೆ. ಇದು ನಮಗೆ ಜಾಗೃತ ವ್ಯವಸ್ಥೆ. ಇನ್ನು ಸುಸುಪ್ತಿ. ಸುಸುಪ್ತಿ ಅಂತಂದರೆ ನಾವು ನೋಡ್ದಂಗೆ ನೋಡ್ತಾ ಇರ್ತೀವಿ, ಆದರೆ ನಾವು ನೋಡಿರಲ್ಲ. ನಾವು ಮಾತಾಡ್ದಂಗೆ ಮಾತಾಡ್ತಾ ಇರ್ತೀವಿ, ನಾವು ಮಾತಾಡಿರೋದಿಲ್ಲ. ಇವಾಗ ನಮಗೆ ಶಬ್ದ ನಾಲಿಗೆಯೇ ತೆಗೆದಲೇನೆ, ನಾವು ಮನಸ್ಸಿನಲ್ಲೇ ಮಾತಾಡ್ಕೊಳಲ್ವಾ, ಮಾತಾಡ್ಕೋತೀವಿ. ಇನ್ನು ನಾವು ನಮ್ಮ ಕಣ್ಣು ಮುಂದೆ ಬರದೇ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಎದುರುಗಡೆ ನಾವು ನೆನೆಸ್ಕೊಂಡಾಗ ಬೇಕಾದಷ್ಟು ಚಿತ್ರಗಳು ಬರೋದಿಲ್ವಾ? ಯಾವ್ಯಾವುದೋ ಬರ್ತವೆ, ಯಾವುದೋ ಹಳೆ ನೆನಪುಗಳೆಲ್ಲ ಬರ್ತವೆ. ನಮ್ಮ ಕಣ್ಣು ಮುಂದೆ ನಡೆದಂಥದ್ದೇ ಆಗುತ್ತೆ, ಅಥವಾ ಮುಂದೆ ನಡೆಯುವಂಥದ್ದನ್ನು ಈಗ ನಡಿಬೋದಾ, ಈಗ ಆಗ್ಬೋದಾ, ಈಗ ಇರಬಹುದಾ ಅಂತ ನಾವು ನೋಡದೇ ಇರತಕ್ಕಂಥ ಜಾಗ ನಾವು ಒಂದು ಸಲ ಇಮ್ಯಾಜ್ ಮಾಡ್ಕೊಳ್ತೀವಿ. ಓ, ಹಿಂಗೆ ಇರ್ಬೋದಾ, ಅಥವಾ ನಾವು ನೋಡದೇ ಇರತಕ್ಕಂಥ ಒಬ್ಬ ಮನುಷ್ಯ ಅವನು ಹಿಂಗೆ ಇರ್ಬೋದಾ, ಅದು ಅಗೋಚರವಾದಂಥದ್ದು. ಆದರೂ ಅದು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಅದನ್ನು ಕೂಡ ನಡೀತಾ ಇರ್ತಕ್ಕಂಥ ಕ್ರಿಯೆ. ಇನ್ನು ಸ್ವಪ್ನ ವ್ಯವಸ್ಥೆ. ಸ್ವಪ್ನದಲ್ಲಿ ಮನುಷ್ಯ ಅಂದರೆ ಮಲಗಿಬಿಟ್ಟಿರ್ತಾನೆ, ಇಂದ್ರಿಯಗಳೆಲ್ಲವೂ ಕೂಡ ರೆಸ್ಟ್ ಮಾಡ್ತಾ ಇರ್ತವೆ. ಯಾವುದು ಅಂದರೆ ಶರೀರ ಮಾತ್ರ ರೆಸ್ಟ್ ಮಾಡ್ತಾ ಇರ್ತದೆ, ಇನ್ನು ಒಳಗಡೆ ಇರ್ತಕ್ಕಂಥ ಹೃದಯ ಆಗಲಿ ಅಥವಾ ಅಂಗಾಂಗಗಳು ಕೆಲವು ಯಾವ ನಿದ್ದೆ ಮಾಡೋಂಗಿಲ್ಲ. ನಮ್ಮ ಹೃದಯ ಆಗಿ, ರಕ್ತ ಚಲನೆ, ಉಸಿರಾಟ ಕ್ರಮಗಳು, ನಮ್ಮ ಮೂತ್ರಪಿಂಡ ಇವ್ಯಾವೂ ನಿದ್ದೆ ಮಾಡೋಂಗೇ ಇಲ್ಲ. ಅವ್ಯಾವು ಮಲಗೋದಿಲ್ಲ, ಡೇ ಆ್ಯಂಡ್ ನೈಟ್ 24/7 x 360 days ನಾವು ಬದುಕಿರೋವರೆಗೂ ಅವು ಕೆಲಸವನ್ನು ಮಾಡ್ತಾನೇ ಇರ್ತದೆ. ಆದ್ರೂ ಕೂಡ ಈ ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕಲ್ಲ, ಚೈತನ್ಯ ಬೇಕಲ್ಲ, ಚಾರ್ಜ್ ಮಾಡಬೇಕಲ್ಲ, ರೀಚಾರ್ಜ್ ಆಗಬೇಕಲ್ಲ. ಈಗ ನಾವು ಒಂದು ಬ್ಯಾಟ್ರಿ ತೊಗೊಂಡ್ರೆ ಕೆಲವ್ರದ್ದು ಒಂದು 6 hours ಬರ್ತದೆ, ಆಮೇಲೆ ಡೌನ್ ಆಗಿಬಿಡ್ತದೆ. ಕೆಲವ್ರು 10 hours ಬರ್ತದೆ, ಡೌನ್ ಆಗಿಬಿಡ್ತದೆ. ಕೆಲವ್ರು 3 hours ಬರ್ತದೆ, ಬ್ಯಾಟ್ರಿ ಡೌನ್ ಆಗಿಬಿಡ್ತದೆ. ಈ ಮೊಬೈಲ್ ಬ್ಯಾಟ್ರಿಗಳು ಮತ್ತೆ ಒಡಗಿ ಚಾರ್ಜ್ ಮಾಡ್ಕೋತಾರೆ.
ಹಾಗೆ ಮನೆಯಲ್ಲಿರ್ತಕ್ಕಂಥ ಯು ಪಿ ಎಸ್ಸು ಇಷ್ಟು ಅವರ್ ಅಂತ ಇರ್ತದೆ, ಇಷ್ಟು ದಿನ ಇಷ್ಟು ವರ್ಷ ಅಂತ ಇರ್ತದೆ, ಮತ್ತು ಅದಕ್ಕೆ ಗ್ಯಾರಂಟಿ ವಾರಂಟಿಗಳೆಲ್ಲ ಇರುತ್ತೆ, ಮತ್ತೆ ಅದನ್ನು ರೀಚಾರ್ಜ್ ಮಾಡೋದು ರಿಪ್ಲೇಸ್ಮೆಂಟ್ ಮಾಡೋದು ಇದ್ದೇ ಇರ್ತದೆ. ಹಾಗೆ ಈ ಶರೀರದಲ್ಲಿ ನಡೀತಕ್ಕಂಥ ಕ್ರಿಯೆಗಳಿಗೆ ಶಕ್ತಿ ಬೇಕಲ್ಲ, ಆ ಚಾರ್ಜ್ ಆಗಬೇಕಲ್ಲ. ಆ ಚಾರ್ಜ್ ಯಾವಾಗಾಗ್ತದೆ ಅಂತಂದರೆ ರಾತ್ರಿ ನಿದ್ದೆ ಮಾಡುವಂಥ ಸಮಯದಲ್ಲಿ ಇಡೀ ಅಂಗಾಂಗಗಳಿಗೆ ಬೇಕಾಗಿರ್ತಕ್ಕಂಥ ಅಥವಾ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಜನ್ರೇಟ್ ಆಗುತ್ತೆ, ಜನ್ರೇಟ್ ಆಗಿ ಅದು ಎಲ್ಲ ಕಡೆ ಚಾರ್ಜ್ ಆಗುತ್ತೆ. ಅದಕ್ಕೆ ತುಂಬ ನನಗೆ ನಿಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಯಾರು ಡಾಕ್ಟರ್ ಹತ್ರ ಹೋದಾಗ ಮೊದಲು ಡಾಕ್ಟ್ರ್ ಕೇಳೋದು ಏನಪ್ಪ ಅಂತಂದರೆ, ನಿದ್ದೆ ಚೆನ್ನಾಗಿ ಮಾಡ್ತೀರಾ, ನಿದ್ದೆ ಎಷ್ಟವರ್ ಮಾಡ್ತೀರಾ, ನೀವು ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡ್ತೀರಾ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಆ ಡೀಪ್ ಸ್ಲೀಪ್ ಅಂತೀವಲ್ಲ, ಆಳವಾದಂಥ ನಿದ್ದೆ ಗೊರಕೆ ಸೌಂಡ್ ಅಂತ ಹೇಳ್ತೀವಲ್ಲ, ಆ ಗೊರಕೆ ಸೌಂಡು ಬರಬೇಕು, ಆದರೆ ಬೇರೆಯವ್ರಿಗೆ ತೊಂದರೆ ಕೊಡೋ ಥರ ಅಲ್ಲ. ಆಳವಾದ ದೀರ್ಘ ನೋಡಿ ನಾವು ಪ್ರಾಣಾಯಾಮ ಮಾಡ್ದಂಗೆ ಇರ್ತದೆ, ರಾತ್ರಿ ಆ ಗೊರಕೆ ಸೌಂಡ್ ಹಾಕ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರಲ್ಲ, ಅದು ದೀರ್ಘವಾಗಿರ್ತದೆ, ದೀರ್ಘವಾಗಿ ಉಸಿರು ತೊಗೊಳುತ್ತೆ, ದೀರ್ಘವಾಗಿ ಬಿಡ್ತದೆ, ಅಂದರೆ ಅದು ಸೌಂಡ್ ಬರ್ತಾ ಇರ್ತದೆ, ಅದಕ್ಕೆ ಗೊರಕೆ ಸೌಂಡ್ ಅಂತ ಹೇಳಿಬಿಟ್ಟು ಕರಿತೀರಿ. ಆ ರೀತಿಯಾದಂಥ ಡೀಪ್ ಸ್ಲೀಪ್ ಅವರಿಗೆ ಪರಿಜ್ಞಾನನೇ ಇರೋದಿಲ್ವಲ್ಲ, ಆ ರೀತಿ ಯಾರು ನಿದ್ದೆ ಮಾಡ್ತಾರೋ ಅವರಿಗೆ ತುಂಬ ಲಾಭ ಏನು ಅಂತಂದರೆ, ಅವರ ದೇಹಕ್ಕೆ ಹೆಚ್ಚು ವಿಶ್ರಾಂತಿ ಸಿಗುತ್ತೆ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಶಕ್ತಿ ಅದಕ್ಕೆ ಜನ್ರೇಟ್ ಆಗುತ್ತೆ. ಯಾಕೆ ಅಂತಂದರೆ ಈ ವಿಶ್ವಕಾಂತ ಚೈತನ್ಯ ಶಕ್ತಿ, ಈ ವಿಶ್ವಕಾಂತ ಚೈತನ್ಯ ಶಕ್ತಿ ವಿಶ್ವದಲ್ಲಿ ಹರಡಿದೆ, ಆ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ರಾತ್ರಿ ವೇಳೆ ಜನ್ರೇಟ್ ಮಾಡೋದ್ರ ಮುಖಾಂತರ, ಉಸಿರಾಟದ ಮುಖಾಂತರ ನಮ್ಮ ವ್ಯಕ್ತಿ ಚೈತನ್ಯಕ್ಕೆ ಹರಿಸ್ಕೊಳ್ಳೋದಿದೆಯಲ್ಲ, ಇದಕ್ಕೆ ಚಾರ್ಜ್ ಅಂತ ಹೇಳ್ತೀವಿ, ರೀಚಾರ್ಜ್ ಮಾಡುವಂಥದ್ದು. ಹೀಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸುಸುಪ್ತಿಲಿರ್ತಕ್ಕಂಥ ಆ ಮನಸ್ಸು ಬುದ್ಧಿ ಚಿತ್ತ, ಮನಸ್ಸು ಬುದ್ಧಿ ಚಿತ್ತ ಇವು ಮಾತ್ರ ಯಾವತ್ತೂ ರೆಸ್ಟ್ ಮಾಡೋಲ್ಲ. ಒಂದು ವೇಳೆ ಯಾವ ಅಂಗನಾದ್ರೂ ನಿದ್ದೆ ಮಾಡ್ಬೋದು, ಇವು ಮೂರು ಸಹ ಈ ಹೃದಯ ಥರ ಅವನು ಸಹ ಕೆಲಸ ಮಾಡ್ತಾನೆ ಇರ್ತವೆ. ಈ ಮನಸ್ಸು ರಾತ್ರಿನೂ ಕೂಡ ಕೆಲಸ ಮಾಡ್ತಾ ಇರ್ತದೆ, ಎಲ್ಲೋ ಹೋಗ್ತದೆ ಎಲ್ಲೆಲ್ಲೋ ಬರ್ತದೆ, ಬುದ್ಧಿ ಅದ್ರ ಜೊತೆಗೆ ಸೇರಿಕೊಳ್ಳುತ್ತೆ, ಚಿತ್ತ ಅದ್ರ ಜೊತೆಗೆ ಸೇರಿಕೊಳ್ಳುತ್ತೆ, ಎಲ್ಲೆಲ್ಲೋ ಅಲಿತಾನೇ ಇರ್ತದೆ ಅಲಿತಾನೇ ಇರ್ತದೆ. ಇನ್ನು ಸ್ವಪ್ನಗಳು ಹೇಗೆ ಬರ್ತದೆ ಅಂತಂದರೆ, ಈ ಸುಸುಪ್ತಿನಲ್ಲಿರ್ತಕ್ಕಂಥ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ಈ ಶರೀರದಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರ, ಈ ಸೂಕ್ಷ್ಮ ಶರೀರ ಅಂತಂದರೆ ಮನಸ್ಸು, ಈ ಸೂಕ್ಷ್ಮ ಶರೀರದ ಮನಸ್ಸೇನು ಮಾಡ್ತದೆ, ಬುದ್ಧಿನೂ ಕರ್ಕೊಂಡು ಎಲ್ಲೆಲ್ಲೋ ಹೋಗುತ್ತೆ. ಹೆಂಗೆ ಸ್ವಪ್ನಗಳು ಅಂತಂದರೆ, ಬೆಳಗ್ಗೆ ಹೀಗೊಂದು ಒಬ್ಬ ಹುಡುಗ, ಒಬ್ಬ ಸ್ಕೂಲಿಗೆ ಹೋಗುವಂಥ ಹುಡುಗ, ಅವನು ಶಾಲೆಗೆ ಹೋಗಿರ್ತಾನೆ, ಅಲ್ಲಿ ಅವನು ಬಾಲ್ ಆಟ ಆಡ್ತಾ ಇರ್ತಾನೆ. ಅವನು ತುಂಬ ಇಂಟ್ರೆಸ್ಟಾಗಿ ಮನಸ್ಸಿಟ್ಟು ಗೆಳೆಯರ ಜೊತೆ ಸೇರಿಕೊಂಡು ಆ ಸ್ಕೂಲ್ನಲ್ಲಿ ಒಂದು ಎರಡು ಮೂರು ಗೋಲ್ ಅವನು ಒಬ್ಬನೇ ಹೊಡೆದ್ಬಿಟ್ಟಿರ್ತಾನೆ, ಫುಲ್ ಖುಷಿಯಾಗ್ಬಿಟ್ಟಿರ್ತಾನೆ ಅವತ್ತು, ಅಷ್ಟು ಇಂಟ್ರೆಸ್ಟ್ ಬಂದುಬಿಟ್ಟಿರ್ತದೆ ಅವನಿಗೆ. ಅವನು ಮನೆಗೆ ಬರ್ತಾನೆ, ತಾಯಿ ಹತ್ತಿರ ಹೇಳ್ತಾನೆ, ಅಮ್ಮ ಅಮ್ಮ ಇವತ್ತು ನಾನು ತುಂಬ ಚೆನ್ನಾಗಿ ಬಾಲ್ ಆಟ ಆಡಿದೆ, ನಾನು ನಾಲ್ಕೈದು ಗೋಲ್ ನಾನು ಒಬ್ಬನೇ ಹೊಡೆದ್ಬಿಟ್ಟೆ, ಅದು ನಾನು ಹಂಗಾಯಿತು ಹಿಂಗಾಯಿತು ಅಂತ ಅನುಭವಗಳನ್ನು ತಾಯಿ ಹತ್ರ ಹೇಳ್ಕೊಳ್ತಾನೆ. ಆಯಿತು ಮಗು, ನೀನು ಕೈಕಾಲು ತೊಳ್ಕೊ, ಯೂನಿಫಾರ್ಮ್ ಬಿಚ್ಚು, ನೀನು ಊಟ ಮಾಡು ಅಂತ. ಮತ್ತು ಊಟ ಮಾಡೋ ಟೈಮ್ನಲ್ಲಿ, ಅಮ್ಮ ಅವನ ಫ್ರೆಂಡ್ ಇದ್ದಾನಲ್ಲ ಅವ್ನು ತುಂಬ ಮೋಸ ಅಮ್ಮ, ಅವನು ನನ್ನ ಕಾಲ ಹತ್ರ ಬರೋದಕ್ಕೆ ಮುಂಚೆ ನನ್ನ ಕಾಲಿಗೆ ನಾನು ತೊಡರ್ ಕೊಟ್ಬಿಟ್ಟ, ಆ ಬಾಲ್ ಮುಂದಕ್ಕೆ ಹೋಗ್ಬಿಡ್ತದೆ, ಏನೋ ಒಂದು ಅನುಭವವನ್ನು ಹೇಳ್ತಾ ಇರ್ತಾ. ಆಯಿತು ಕಣ, ನೀನು ಊಟ ಮಾಡೋ ಇವಾಗ ಅಂತ ಹೇಳ್ತಾನೆ. ಊಟ ಮಾಡ್ತಾನೆ, ಅವನು ಅದನ್ನೇ ಮೆಲುಕಾಕ್ತಾ ಇರ್ತಾನೆ, ರಾತ್ರಿ ಮಲಗ್ತಾನೆ. ರಾತ್ರಿ ಮಲಗ್ದಾಗ್ಲೂ ಕೂಡ ಅವನ ಮನಸ್ಸು ಮತ್ತು ಬುದ್ಧಿ, ಅವನ ಬುದ್ಧಿ ಅಲ್ಲೇ ಕೇಂದ್ರೀಕೃತವಾಗಿರುತ್ತೆ, ಆ ಚಿತ್ತ ಅದರಲ್ಲೇ ಯಾವ ಬಾಲಾಟದಲ್ಲೇ ಕೇಂದ್ರೀಕೃತ ಆಗುತ್ತೆ. ಅವನ ಸ್ವಪ್ನದಲ್ಲೂ ಸಹ ಆ ಒಂದು ಮನಸ್ಸು ಏನು ಮಾಡ್ತದೆ, ಯಾವುದನ್ನು ಅದು ಹೆಚ್ಚು ಬಯಸಿತ್ತೋ, ಬುದ್ಧಿ ಚಿತ್ತ ಯಾವುದನ್ನು ಬಯಸಿ ತುಂಬ ಅದನ್ನು ಅಂಟಿಸ್ಕೊಂಡಿತ್ತೋ, ಅಟ್ಯಾಚ್ಮೆಂಟ್ ಆಗಿತ್ತೋ, ಅದನ್ನು ಮತ್ತೆ ಸ್ವಪ್ನದಲ್ಲಿ ತೀರಿಸ್ಕೊಳುತ್ತೆ, ಅಂದರೆ ಮತ್ತೆ ರಿಪೀಟ್ ಮಾಡುತ್ತೆ. ಅದು ಅದೇನು ಮಾಡ್ತಾನೆ ಅವನು, ಆ ಮನಸ್ಸು ಕನಸಿನಲ್ಲಿ ಹಾಡ್ತಾ ಹಾಡ್ತಾ ಒಂದ್ಸಲ ಜಾಡಿಸಿ ಒದ್ದುಬಿಟ್ಟು ಗೋಲ್ ಅಂದ್ಬಿಡ್ತಾನೆ. ಗೋಲ್ ಅಂತಕ ತಾಯಿ ಪಗ ಎದ್ದೇಳ್ತಾಳೆ, ಯಾಕೆಂದರೆ ಒದ್ದಿರೋ ತಾಯಿಗೆ, ಒದಿಸ್ಕೊಂಡಂಥ ತಾಯಿ ಎದ್ದು ನೋಡ್ತಾಳೆ, ಇವ್ನು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ, ಓ ಇವನು ನಿದ್ದೆನಲ್ಲೂ ಬಾಲ ಆಟ ಆಡ್ತಾವನೆ ಅಂತ ಹೇಳ್ಬಿಟ್ಟು ಪಕ್ಕ ದೂರ ಹೋಗಿ ತಾಯಿ ಮಲ್ಕೋತಾಳೆ. ಹೀಗೆ ಆ ಒಂದು ಬೆಳಿಗ್ಗೆ ನಡೆದಂತಹ ಘಟನೆಗಳಿದೆಯಲ್ಲ, ಅದು ಸ್ವಪ್ನದ ರೂಪದಲ್ಲಿ ರಿಪೀಟ್ ಆಗುತ್ತೆ. ಮನಸ್ಸು ಸುಮ್ಮನೆ ಇರೋದಿಲ್ಲ, ತನಗೆ ಬೇಕಾದ್ದನ್ನು ಮತ್ತೆ 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 ತನಗೆ ಇಷ್ಟವಾದ್ದನ್ನು ಅದು ಅನುಭವಿಸ್ಲಿಕ್ಕೆ ನೋಡ್ತದೆ ಮನಸ್ಸು. ಅಥವಾ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ನೀವು ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತೀರಿ, ಒಬ್ಬ ಸಾಧು ನಿಮಗೆ ಎದುರುಗಡೆ ಬರ್ತಾನೆ, ಆ ಸಾಧು ಅಲ್ಲಿ ಕೂತಿರ್ತಾನೆ, ತುಂಬ ದೂರದಿಂದ ನಡ್ಕೊಂಬಂದಿರ್ತಾನೆ, ನೀವು ಹೋಗಿ ಅವರಿಗೆ ನಮಸ್ಕಾರ ಮಾಡ್ತೀರಾ, ಆ ಸಾಧುಗೆ, ಏನಪ್ಪ ನಿನ್ನ ಹೆಸರು, ಚೆನ್ನಾಗಿದೆಯಾ, ಯಾವ ಊರನ್ನೋ ನೀನು, ಏನು ಕೆಲಸ ಮಾಡ್ತೀಯಾ, ನಿನಗೆ ಒಳ್ಳೇದಾಗಲಪ್ಪ ಅಂತ ಹೇಳ್ತಾನೆ. ಆಮೇಲೆ ಕರೆದು ಹೇಳ್ತೇನಪ್ಪ, ನನಗೆ ತುಂಬ ದಣುವಾಗಿದೆ, ನನಗೆ ಸ್ವಲ್ಪ ನೀರು ತಂದು ಕೊಡ್ತೀಯಾ ಅಂತ.
ಸಾಧು ಹೇಳದ್ನಲ್ಲ ಅಂಥೇಳಿ ನೀವೇನು ಮಾಡ್ತೀರ, ಓಡಿ ಹೋಗಿ ಅವನಿಗೆ ನೀರು ತಂದು ಕೊಡ್ತೀರ. ಆ ನೀರು ಕುಡ್ದಂತಹ ಸಾಧು, ನಿನಗೆ ಒಳ್ಳೇದಾಗಲಪ್ಪ, ನೀನು ತುಂಬ ಒಳ್ಳೆಯವನು ಅಂತ ಕಾಣಿಸ್ತೀಯ, ನಿನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದಾಗ, ಓ ಸಾಧುಗೆ ನಾನು ಸ್ವಲ್ಪ ಏನೋ ಸೇವೆ ಮಾಡಿದೆ, ಅವ್ರು ನನಗೆ ಆಶೀರ್ವಾದ ಮಾಡಿಬಿಟ್ರು, ಅದರಿಂದ ನನಗೆ ಒಳ್ಳೇದಾಗ್ಬೋದು, ನನಗೆ ಒಳ್ಳೇದಾಗ್ಬೋದು, ನನಗೆ ಒಳ್ಳೇದಾಗ್ಬೋದು ಅಂತ ಮನಸ್ಸು ಹೇಳ್ತಾನೇ ಇರ್ತದೆ. ಬುದ್ಧಿ ಹೌದು ನಿಜ, ನಿನಗೆ ಒಳ್ಳೇದಾಗ್ಬೋದು, ನಿನಗೆ ಒಳ್ಳೇದಾಗ್ಬೋದು ಅಂತ ಅದು ಚಿತ್ತದಲ್ಲಿ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ನೀವು ಅದೇ ಜ್ಞಾನದಲ್ಲಿ ಮಲ್ಕೊಂಡಾಗ ರಾತ್ರಿ ಅದೇ ಥರ ಕನಸುಬಿಡ್ತದೆ. ಏನೋ ಒಂದು ನಿಮ್ಗೆ ಒಳ್ಳೆಯದಾದಂಗೆ, ಯಾವುದೋ ಒಬ್ಬ ಸಾಧು ಬಂದಂಗೆ ನಿಮ್ಗೆ ಒಳ್ಳೆಯದಾದಂಗೆ, ಅಥವಾ ಇದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಂಗೆ ದೇವ್ರ ಮುಂದೆ ನಿಂತ್ಕೊಂಡಿರೋ ಥರ, ಇನ್ನೇನೋ ಅದಕ್ಕೆ ಸಂಬಂಧಪಟ್ಟಂತೆ ಫಲಗಳನ್ನು ಅಪೇಕ್ಷಿಸುತ್ತೆ, ಈ ಮನಸ್ಸು ಫಲಗಳನ್ನು ಅಪೇಕ್ಷಿಸುತ್ತೆ, ಅಥವಾ ಏನಾದರೂ ಒಂದು ಹೊಸದನ್ನು ಗ್ರಹಿಸುತ್ತಲ್ಲ, ಬೇಕು ಅಂತ ಅನಿಸುತ್ತಲ್ಲ, ಹೀಗೆ ಮನಸ್ಸು ಅದನ್ನು ವಿಶ್ಲೇಷಣೆ ಮಾಡ್ತಾ 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 ಹೋಗುತ್ತಲ್ಲ, ಇದಕ್ಕೆ ಕನಸುಗಳು ಅಂತ ಹೇಳ್ತೀವಿ. ನಾವು ಮಲಗಿರೋ ಟೈಮ್ನಲ್ಲೂ ಕೂಡ ನಮ್ಮ ಆತ್ಮದ ಜೊತೆ ನಮ್ಮ ಮನಸ್ಸು ಸೇರಿಕೊಳ್ಳುತ್ತೆ, ಮನಸ್ಸಿನ ಜೊತೆ ಬುದ್ಧಿ ಸೇರಿಕೊಳ್ಳುತ್ತೆ, ಬುದ್ಧಿ ಸೇರ ಜೊತೆ ಚಿತ್ತವು ಸೇರಿಕೊಂಡು ರಾತ್ರಿನೂ ಕೂಡ ಅವು ಕೆಲಸ ಮಾಡ್ತಾ ಇರ್ತವೆ, ನಾವು ಮಲಗಿರ್ತೀವಿ ಅವು ಕೆಲಸ ಮಾಡ್ತವೆ. ಇದನ್ನು ನಾವು ಸ್ವಪ್ನ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಯಾಕೆಂದರೆ ಅದು ಇಂದ್ರಿಯಗಳಿಗೆ ಅಗೋಚರವಾಗಿದ್ರೂ ಕೂಡ ಯಾಕೆ ಸ್ವಲ್ಪ ಹೊತ್ತು ನಮಗೆ ಅದು ಜ್ಞಾಪಕ ಇರ್ತದೆ, ಆಮೇಲೆ ಜ್ಞಾಪಕ ಹೊರಟೋಗ್ಬಿಡ್ತದೆ, ಅದು ಏನು ರಾತ್ರಿ ಕನಸು ಕಂಡಿದ್ದು ಅಂದರೆ ಮರ್ತು ಹೋಗ್ಬಿಡ್ತದೆ. ಆದರೆ ಸ್ವಲ್ಪ ಹೊತ್ತು ನಮಗೆ ಇಂದ್ರಿಯ ಅತೀತವಾದಂತಹ ನಡತೆ ಇರ್ತಿಲ್ಲ, ಅಥವಾ ನಡೆದಂಥ ಘಟನೆಗಳಿದೆಯಲ್ಲ, ಆ ಘಟನೆಗಳು ಸ್ವಲ್ಪ ಹೊತ್ತು ನಮ್ಮ ಮೈಂಡಲ್ಲಿ ಇರ್ತದೆ, ಅದಕ್ಕೆ ಸ್ವಪ್ನ ಅಂತ ಹೇಳ್ಬಿಟ್ಟು ಕರೀತಾರೆ. ಇದೇ ರೀತಿ ಬೇರೆ ಬೇರೆಯವರು ಕೂಡ ಈ ಸ್ವಪ್ನದ ವಿಚಾರದಲ್ಲಿ ಆತ್ಮಜ್ಞಾನಿಗಳು ಬೇರೆ ಬೇರೆ ಥರ ಹೇಳ್ತಾರೆ. ಹೊಸ ಆಲೋಚನೆಗಳು ಹೇಗೆ ಬರುತ್ತವೆ? ಮನುಷ್ಯ ಒಂದು ವಿಕಾಸ ಜೀವಿ, ಇದ್ದಂಗೆ ಇರುವುದಿಲ್ಲ, ಅವನ ಬದುಕಲ್ಲಿ ಏನಾದರೂ ವಿಕಾಸ ಹೊಂದಲೇಬೇಕು ಅಂಥೇಳಿ ಅವನು ನೋಡ್ತಾನೇ ಇರ್ತಾನೆ. ಅದರಲ್ಲಿ ಕೆಲವರು ಸೋಮೇರಿಗಳು ಇರ್ತಾರೆ, ಇನ್ನು ಕೆಲವರು ಹಠವಾದಿಗಳಿರ್ತಾರೆ, ಛಲವಾದಿಗಳಿರ್ತಾರೆ. ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅಂಥೇಳಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಮನಸ್ಸು ಪ್ರಬಲ ಆಗುತ್ತೆ. ಮನಸ್ಸು ಪ್ರಬಲ ಆಗಿ ಮನಸ್ಸಿನಲ್ಲಿ ಒಂದು ಇಚ್ಛಾಶಕ್ತಿ ಪ್ರಾರಂಭ ಆಗುತ್ತೆ. ಆ ಇಚ್ಛಾಶಕ್ತಿ ಎಷ್ಟು ಪ್ರಬಲ ಆಗುತ್ತೆ ಅಂತಂದರೆ, ನಾನು ಈ ವರ್ಷದಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥ ಈ ಸಂಶೋಧನೆಯಲ್ಲಿ ಅಥವಾ ಒಂದು ಕಂಪ್ಯೂಟರ್ನಲ್ಲಿ ಅಥವಾ ಒಂದು ವ್ಯವಸಾಯದಲ್ಲಿ ನಾನು ಮಾಡ್ತಕ್ಕಂಥ ಉದ್ಯೋಗ ಯಾವುದೋ ಒಂದು ಉದ್ಯೋಗದಲ್ಲಿ ನಾನು ಏನಾದರೂ ಒಂದು ಹೊಸದನ್ನು ಸಾಧನೆ ಮಾಡಿ ಈ ಜಗತ್ತಿಗೆ ಕೊಡಬೇಕು ಅಥವಾ ನನ್ನ ಈ ಪರಿಸರಕ್ಕೆ ಕೊಡಬೇಕು, ನನ್ನ ಸಾಧನೆ ಅಂತ ನಾನು ಅದನ್ನು ಸಾಬೀತುಪಡಿಸಬೇಕು ಅಂಥೇಳಿ ಒಂದು ಹಠ ಮಾಡ್ಕೊಳ್ತಾನೆ. ಆ ಹಠ ಒಂದು ಗಟ್ಟಿಯಾದಾಗ ಅವನಿಗೆ ಇಚ್ಛಾಶಕ್ತಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಆ ಇಚ್ಛಾಶಕ್ತಿ ಸ್ಟ್ರಾಂಗ್ ಆದಮೇಲೆ ನೆಕ್ಸ್ಟ್ ಹಂತ ಏನಪ್ಪ ಅಂದರೆ ಜ್ಞಾನಶಕ್ತಿ. ಅದ್ರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನೋಡ್ತಾನೆ, ಅದನ್ನು ಹೆಂಗೆ ಮಾಡಬೇಕು, ಅದನ್ನು ಮಾಡಲಿಕ್ಕೆ ಏನೇನು ಪೂರಕವಾದಂತಹ ವ್ಯವಸ್ಥೆಗಳು ಬೇಕು, ಸಲಕರಣೆಗಳು ಬೇಕು, ಏನೇನು ಎಡರು ತೊಡರುಗಳು ಬರ್ಬೋದು, ಅದಕ್ಕೆ ಮೂಲಭೂತವಾದಂತಹ ಯಾವ ವಸ್ತುಗಳು ನಮಗೆ, ಬಂಡವಾಳ ಬೇಕಾ, ಭೂಮಿ ಬೇಕಾ, ರಾ ಮೆಟೀರಿಯಲ್ಸ್ ಬೇಕಾ, ಹಣದ ಕೊರತೆ ಇದೆಯಾ, ಇದೆಲ್ಲವನ್ನೂ ಕೂಡ ಯೋಚನೆ ಮಾಡಲಿಕ್ಕೆ ನೋಡ್ತಾನೆ. ಇದಕ್ಕೆ ಜ್ಞಾನಶಕ್ತಿ ಅಂತಾರೆ. ಆ ಕೆಲಸ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಅವನು ಆತ್ರ ಮಾಡ್ತಾ ಇರ್ತಾನೆ. ಯಾಕೆಂತಂದರೆ ಅವನ ಇಚ್ಛಾಶಕ್ತಿ ಅಷ್ಟು ಸ್ಟ್ರಾಂಗ್ ಇರೋದರಿಂದ ಜ್ಞಾನಶಕ್ತಿಯನ್ನು ಅದ್ರ ಬಗ್ಗೆ ಹೆಚ್ಚು ನಾನು ವಿಶೇಷವಾಗಿ ತಿಳ್ಕೊಳ್ಬೇಕು ಅಂಥೇಳಿ ಜ್ಞಾನಶಕ್ತಿ ಕಡೆ ಕೆಲಸ ಮಾಡಲಿಕ್ಕೆ ಹೋಗ್ತಾನೆ. ಆ ಜ್ಞಾನವನ್ನು ಪಡ್ಕೊಂಡ ನಂತರ ಅದಕ್ಕೆ ಅವನೇನು ಮಾಡ್ತಾನೆ, ನೆಕ್ಸ್ಟು ಕ್ರಿಯಾಶಕ್ತಿ, ಅದನ್ನು ಕ್ರಿಯಾರೂಪಕ್ಕೆ ತರಬೇಕು, ಅದನ್ನು ಕ್ರಿಯಾ ರೂಪದಲ್ಲಿ ತಂದು ನಾನು ಅದರಲ್ಲಿ ಸಕ್ಸಸ್ ಆಗಬೇಕು, ಸಫಲತೆಯನ್ನು ಹೊಂದಬೇಕಂಥೇಳಿ ಅವನೇನು ಮಾಡ್ತಾನೆ, ಅದನ್ನು ಸಾಧಿಸಲಿಕ್ಕೆ ಹೋಗ್ತಾನೆ, ಸಾಬೀತುಪಡಿಸ್ಲಿಕ್ಕೆ ಹೋಗ್ತಾನೆ. ನಂತರ ಅದೇನಾಗುತ್ತೆ, ಒಂದು ದೊಡ್ಡ ಶಕ್ತಿಯಾಗಿ ಅವನಿಗೆ ಮಾರ್ಪಟ್ಟು ಮನೋಬಲವನ್ನು ಆತ್ಮಬಲವನ್ನು ತುಂಬುತ್ತೆ. ಇದಕ್ಕೆ ಮೂಲ ಇದು ಹೆಂಗೆ ಅವನಲ್ಲಿ ಸ್ಫೋಟ ಆಯಿತು ಅಂತಂದರೆ, ಈ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇವೆಲ್ಲವೂ ಕೂಡ, ಈ ಜ್ಞಾನಶಕ್ತಿ ಹೆಂಗೆ ಇದೆಲ್ಲವೂ ಕ್ರಿಯೇಟ್ ಆಗುತ್ತೆ ಮನುಷ್ಯನಲ್ಲಿ ಅಂತಂದರೆ, ಅದರಿಂದೇ ಒಂದು ಅಗೋಚರವಾದಂತಹ ಶಕ್ತಿ ಇರ್ತದೆ, ಅದಕ್ಕೆ ಆದಿಶಕ್ತಿ ಅಂತ ಕರೀತಾರೆ. ಆದಿಶಕ್ತಿ ಅಂತಂದರೆ ಪರಮಾತ್ಮ. ಆದಿಶಕ್ತಿ ಅಂತಂದರೆ ಯಾರ್ಯಾರ ಕೈನಲ್ಲಿ ಏನೇನು ಕೆಲಸವನ್ನು ಈ ಜಗತ್ತಿಗೆ ಬೇಕು ಅಥವಾ ಸಮಾಜಕ್ಕೆ ಬೇಕು, ಈ ಪರಿಸರಕ್ಕೆ ಬೇಕು ಅಂತಕ್ಕಂಥದ್ದನ್ನು ಮಾಡಿಸೋದಕ್ಕೆ ಒಂದು ಅದ್ಭುತವಾದಂತಹ ಅಗೋಚರವಾದಂತಹ ಶಕ್ತಿ ಇರ್ತದೆ, ಅದಕ್ಕೆ ಅದು ಸ್ವಯಂಭೂ ಅಂತ ಹೇಳ್ತೀವಿ, ಅಥವಾ ಅದನ್ನು ನಾವು ಒಂದು ಆದಿಶಕ್ತಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆದಿಶಕ್ತಿ ಅಂತಂದರೆ ಜನ ಏನು ತಿಳ್ಕೊಂಡ್ಬಿಡ್ತಾರೆ ಅಂತಂದರೆ, ಅದಕ್ಕೊಂದು ರೂಪ ಕೊಟ್ಬಿಡ್ತಾರೆ, ಒಂದು ಹೆಣ್ಣಿನ ರೂಪ ಕೊಟ್ಬಿಡ್ತಾರೆ, ಅದಕ್ಕೊಂದು ಗುಡಿ ಕಟ್ಟಿಬಿಡ್ತಾರೆ, ಅಥವಾ ಏನೇನೋ ಮಾಡಿಬಿಡ್ತಾರೆ, ಒಂದು ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿ ಆ ಶಿಲಾಮೂರ್ತಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿ ಇದು ಆದಿಶಕ್ತಿ ಅಂತ ಕರೆದುಬಿಡ್ತಾರೆ. ಆದಿಶಕ್ತಿ ಅಂತಂದರೆ ಅದು ಅಗೋಚರವಾದಂತಹ ನಿಗೂಢವಾದಂತಹ ಆ ಪರಮಾತ್ಮನ ಮೂಲ ಚಿತ್ತು, ಆ ಮೂಲ ಶಕ್ತಿ, ಅದನ್ನೇ ನಾವು ಶಿವ ಅಂತ ಕರಿತೀವಿ, ಶಿವಶಕ್ತಿ. ಆ ಅಗೋಚರವಾದಂಥ ಶಿವಶಕ್ತಿ ಇದೆಯಾದ ಅದಕ್ಕೆ ಮೂಲ ಶಕ್ತಿ, ಅದು ಬೀಜಶಕ್ತಿ, ಅದು
ಎಲ್ಲ ಶಕ್ತಿಗಳಿಗೆ ಬೀಜಶಕ್ತಿ ಸಂಕಲ್ಪ ಶಕ್ತಿ ಅದು. ಮೊದಲು ಪರಮಾತ್ಮ ಬಯಸ್ತಾನೆ ಯಾರ ಕಡೆಯಿಂದ ಏನು ಮಾಡಿಸ್ಬೇಕು ಯಾವ ಥರ ಮಾಡಿಸ್ಬೇಕು ಅಂಥೇಳಿ ಜನಗಳನ್ನು ಆಯ್ಕೆ ಮಾಡ್ಕೊಳ್ತಾನೆ. ಯಾಕೆಂದರೆ ಈ ಸಮಾಜವನ್ನು ನಡೆಸ್ತಾ ಇರ್ತಕ್ಕಂಥವನು ಪರಮಾತ್ಮ, ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥವನು ಪರಮಾತ್ಮ, ಅವನು ವಿಶ್ವ ಆಡಳಿತಗಾರ. ಅದರಿಂದ ಯಾರ್ಯಾರ ಕೈನಲ್ಲಿ ಏನೇನು ಮಾಡಿಸ್ಬೇಕಂತೇಳಿ ಮೊದಲು ಅವನಲ್ಲಿ ತೀರ್ಮಾನ ಬರುತ್ತದೆ. ಅಂಥ ಮನಸ್ಥಿತಿ ಇರೋರನ್ನ ಆಯ್ಕೆ ಮಾಡ್ಕೊಳ್ತಾನೆ ಪರಮಾತ್ಮ. ಅವನ ಮನಸ್ಥಿತಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಚಾಲೆಂಜ್ ಮೈಂಡ್ಗಳು ಯಾರಿದ್ದಾರೆ ಅಂತ ನೋಡ್ತಾನೆ. ಆ ಚಾಲೆಂಜ್ ಮೈಂಡ್ಗಳತ್ರನ ಆಯ್ಕೆ ಮಾಡಿಕೊಂಡು ಅವರಿಗೆ ಎಲ್ಲ ರೀತಿಯ ಜ್ಞಾನ, ಕ್ರಿಯೆ ಮತ್ತು ಸಾಧನೆಗಳನ್ನೆಲ್ಲವನ್ನು ಕೊಟ್ಟು ಪರಮಾತ್ಮ ಹಿಂದೆ ಮಾಡಿಸ್ತಾನೆ. ಅದಕ್ಕೆ ಆದಿಶಕ್ತಿ ಅಂತ ಹೇಳಿಬಿಟ್ಟು ಕರೀತಾರೆ. ಆದಿಶಕ್ತಿಯ ಪರಿಣಾಮ ಇಲ್ಲದೆ, ಪ್ರಭಾವ ಇಲ್ಲದೆ ಈ ಜಗತ್ತಲ್ಲಿ ಯಾರು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರೂ ಕೂಡ ನಾವು ಸಾಧನೆ ಮಾಡಿ ನಾನು ಮಾಡಿದೆ ಅಂತ ಹೇಳ್ಕೊಳ್ಳುವಂಥದ್ದು ಏನಂಥದ್ದೇನು ಕೆಟ್ಟದೇನಲ್ಲ. ಆದರೆ ಮಹಾತ್ಮನಾದವನು ಏನು ಹೇಳ್ತಾನೆ ಅಂತಂದರೆ, ನಾನು ಮಾಡಿದೆ ಅನ್ನೋದಕ್ಕಿಂತ ಪರಮಾತ್ಮ ನನ್ನ ಕೈಯಲ್ಲಿ ಮಾಡಿಸ್ತಾ ಅಂತಕ್ಕಂಥದ್ದು ಇಡೀಯಲ್ಲ, ಅದು ದೊಡ್ಡ ವಿಚಾರ, ಅದು ಒಂದು ಆತ್ಮಜ್ಞಾನ ವಿಚಾರ, ಅಥವಾ ಈಗ ನಾನೇ ಮಾಡಿದೆ ಅಂತಕ್ಕಂಥದ್ದು ಲೌಕಿಕ ವಿಚಾರ. ಹೀಗೆ ಪ್ರತಿಯೊಬ್ಬ ಸಾಧಕನೂ ಸಹ ಏನಾದರೂ ಒಂದು ಸಾಧನೆಯನ್ನು ಮಾಡಲಿಕ್ಕೋಸ್ಕರ ಅವನು ಈ ಶಕ್ತಿಗಳನ್ನು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನು ಉಪಯೋಗಿಸಿಕೊಂಡು ಒಂದು ಸಾಧನೆಗಳನ್ನು ಮಾಡ್ತಾರೆ.